ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನಪ್ಪ ಮಾಡಬೇಕು ಅಂತಂದರೆ ಎಷ್ಟೋ ಜನ ದೀಪವನ್ನು ಹಚ್ಚೋದ್ರ ಬದಲಾಗಿ ಎಲೆಕ್ಟ್ರಿಕ್ ದೀಪವನ್ನು ಹಚ್ಚಿಡ್ತೀರಿ ಅಂತಹ ತಪ್ಪುಗಳನ್ನು ದಯವಿಟ್ಟು ಯಾರೂ ಕೂಡ ಮಾಡಬೇಡಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಹೇಳ್ತೇನೆ ದೇವರ ಮನೆ ಒಳಗಡೆ ದೀಪ ಇಲ್ಲ ಅಂತಂದರೆ ತತ್ಕ್ಷಣದಲ್ಲಿ ಮಾಡ್ತಾ ಇರತಕ್ಕಂಥ ಕೆಲಸವನ್ನು ಅಲ್ಲಿಯೇ ಬಿಟ್ಬಿಟ್ಟು ಮೊದಲನೇದಾಗಿ ಹೋಗಿ ಆ ಒಂದು ನಂದಾ ದೀಪವನ್ನು ಹಚ್ಚಿ ಬಂದು ಮುಂದಿನ ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ರು ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉದ್ದೀಪ್ಯ ಸ್ವಜಾತ ವೇದೋಪನ ನಿರತಿ ಮಮ ಪಶೋಗುಶ್ಚ ಮಹ್ಯಮಾವಹ ಜೀವನಂಚ ದಿಶೋ ದಿಶಾ ಅಭಿಮಾನ ದೇವತೆಯಾಗಿರ್ತಕ್ಕಂತಹ ದೀಪ ಮಹಾಲಕ್ಷ್ಮಿಯನ್ನ ಮನಸ್ಸ ಸ್ಮರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಹೆಗ್ಗದ್ದೆ ಸ್ಟುಡಿಯೋದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರ ಜೀವನದಲ್ಲಿಯೂ ಕೂಡ ಅತ್ಯಂತ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ಹೊತ್ತು ಮಾತಾಡ್ತಾ ಇದ್ದೇನೆ ಹಾಗಿದ್ರೆ ಏನು ಮಾಹಿತಿಯಪ್ಪ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನಪ್ಪ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಹೋಗಿ ಕೈಕಾಲು ಮುಖವನ್ನು ತೊಳೆದು ಬಂದು ಮೊದಲನೇದಾಗಿ ಮನೆಯ ದೇವರಿಗೆ ದೀಪವನ್ನು ಹಚ್ಚಿ ಹಾಗಿದರೆ ಯಾಕೆ ದೀಪವನ್ನು ಹಚ್ಚಿ ಹೇಳ್ತಾ ಇದ್ದೇನೆ ದೀಪದ ಒಂದು ಮಹತ್ವತೆಗಳು ಏನಪ್ಪ ಯಾಕೆ ಹೀಗೆ ಮಾತಾಡ್ತಾ ಇದ್ದೇನೆ ಅಂತಂದರೆ ಖಂಡಿತವಾಗಿಯೂ ನೋಡಿ ಅಂಧಕಾರ ಮಹಾಘೋರೆ ಹೇಳ್ತಕ್ಕಂತಹ ಒಂದು ಆಧಾರ ಇದೆ ಅಂಧಕಾರಗಳು ಹೋಗಿ ಖಂಡಿತವಾಗಿಯೂ ಮನುಷ್ಯನ ಜೀವನದಲ್ಲಿ ಕತ್ತಲೆಯೆಲ್ಲವೂ ಕೂಡ ದೂರವಾಗಬೇಕು ಬೆಳಕು ಪ್ರಾಪ್ತಿಯಾಗಬೇಕು ಅಂತಂದರೆ ಖಂಡಿತವಾಗಿಯೂ ಆ ಒಂದು ದೀಪದಿಂದ ಅದು ಸಾಧ್ಯ ಹಾಗಿದ್ದರೆ ಆ ಒಂದು ದೀಪ ಸ್ವರೂಪವಾದಂತಹ ಒಂದು ಲಕ್ಷ್ಮಿ ಅಂತಲೇ ಕರೀತೇವೆ ಅಂತಹ ದೀಪ ಮಹಾಲಕ್ಷ್ಮಿಯ ಅನುಗ್ರಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇರಲೇಬೇಕಾಗುತ್ತೆ ಹಾಗಿದ್ರೆ ಎಷ್ಟೋ ಜನ ಮನೆಯಲ್ಲಿ ಕಂಜೂಸ್ತನವನ್ನು ಮಾಡ್ತೀರಿ ಅಲ್ವೇ ದೀಪ ಹಚ್ಚಿಬಿಟ್ರೆ ಪ್ರತಿನಿತ್ಯ ಎಷ್ಟು ಅಂತ ಎಣ್ಣೆ ತರೋದು ಹಾಗಾಗಿ ಎಣ್ಣೆ ತುಂಬ ಖರ್ಚಾಗ್ಬಿಡುತ್ತೆ ತಿಂಗಳ ಒಂದು ಖರ್ಚಿನಲ್ಲಿ ತಿಂಗಳ ಒಂದು ಬಜೆಟ್ನಲ್ಲಿ ಎಣ್ಣೆ ಖರ್ಚೆ ಹೆಚ್ಚಾಗಿಬಿಡುತ್ತೆ ಅಂತ ಏನು ಮಾಡ್ತೀರಿ ಅಂತಂದರೆ ಎಷ್ಟೋ ಜನ ದೀಪವನ್ನು ಹಚ್ಚೋದ್ರ ಬದಲಾಗಿ ಏನು ಮಾಡ್ತೀರಿ ಎಲೆಕ್ಟ್ರಿಕ್ ದೀಪವನ್ನು ಹಚ್ಚಿಡ್ತೀರಿ ಅಂತಹ ತಪ್ಪುಗಳನ್ನು ದಯವಿಟ್ಟು ಯಾರೂ ಕೂಡ ಮಾಡಬೇಡಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಹೇಳ್ತೇನೆ ಮೊದಲೆಲ್ಲ ಏನು ಹೇಳ್ತಾ ಇದ್ರು ಅಂತಂದರೆ ನಂದಾದೀಪ ಅಂತ ಒಂದು ಇತ್ತು ಇರ್ತಾಯಿತ್ತು ಏನಪ್ಪ ಒಂದು ನಂದಾದೀಪ ಅಂತಂದರೆ 24 into 7. ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದಿನಪೂರ್ತಿ ಆ ಒಂದು ದೀಪ ಮನೆಯಲ್ಲಿ ದೇವರ ಮನೆಯಲ್ಲಿ ಉರಿತಾ ಇರಬೇಕಿತ್ತು ಆ ಒಂದು ವೇಳೆ ಏನಾದರೂ ದೀಪ ಆರು ಹೋಗಿತ್ತು ಯಜಮಾನೋ ಯಜಮಾನತಿಯೋ ಸುಮ್ಮನೆ ಅಲ್ಲೇನೋ ಓಡಾಡ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರ ಮನೆಗೆ ಕಣ್ಣಾಯಿಸಿ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರ ಮನೆ ಒಳಗಡೆ ದೀಪ ಇಲ್ಲ ಅಂತಂದರೆ ತತ್ಕ್ಷಣದಲ್ಲಿ ಮಾಡ್ತಾ ಇರತಕ್ಕಂಥ ಕೆಲಸವನ್ನು ಅಲ್ಲಿಯೇ ಬಿಟ್ಬಿಟ್ಟು ಮೊದಲನೇದಾಗಿ ಹೋಗಿ ಆ ಒಂದು ನಂದಾ ದೀಪವನ್ನು ಹಚ್ಚಿ ಬಂದು ಮುಂದಿನ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ರು ಹಾಗಿದ್ರೆ ನಮ್ಮ ಹಿರಿಯವರು ಯಾಕೆ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ರು ಅಂತಂದರೆ ಖಂಡಿತವಾಗಿಯೂ ಮನೆಯಲ್ಲಿ ಸದಾಕಾಲ ದೀಪ ಪ್ರಜ್ವಾಲನೆ ಇದ್ದರೆ ದೀಪ ಉರಿತಾ ಇದ್ದರೆ ಖಂಡಿತವಾಗಿಯೂ ಆ ಒಂದು ಮನೆಯ ಸದಸ್ಯನಿಗೆ ಮನೆಯ ವ್ಯಕ್ತಿಗಳಿಗೆ ಕೆಟ್ಟ ಬುದ್ಧಿ ಹೇಳ್ತಕ್ಕಂಥದ್ದು ಖಂಡಿತವಾಗಿಯೂ ಬರೋದಿಲ್ಲ ದುರ್ಬುದ್ಧಿ ಹೇಳ್ತಕ್ಕಂಥದ್ದು ಖಂಡಿತವಾಗಿಯೂ ಬರೋದಿಲ್ಲ ಆ ಒಂದು ಮನೆಯಲ್ಲಿ ಯಾವತ್ತೂ ಕೂಡ ದೀಪ ಮಹಾಲಕ್ಷ್ಮಿಯ ಅನುಗ್ರಹವಿತ್ತು ಅಂತಂದರೆ ಖಂಡಿತವಾಗಿಯೂ ಆ ಒಂದು ಮನೆಗೆ ದಾರಿದ್ರ್ಯ ದರಿದ್ರತೆ ಹೇಳ್ತಕ್ಕಂಥದ್ದು ಖಂಡಿತವಾಗಿಯೂ ಬರೋದಿಲ್ಲ ನೀವು ಎಷ್ಟೋ ಜನ ಅಂದುಕೊಂಡಿರ್ತೀರಿ ಏನೋ ಲೈಫಲ್ಲಿ ದೊಡ್ಡ ದೊಡ್ಡ ಹೋಮ ಹವನ ಯಜ್ಞ ಯಾಗವನ್ನು ಮಾಡಬೇಕು ಆವಾಗ ಮಾತ್ರ ಆ ಒಂದು ದೇವರು ನಮಗೆ ಒಲಿತಾನೆ ಹೇಳ್ತಕ್ಕಂಥ ಒಂದು ಭಾವನೆಯಲ್ಲಿರ್ತೀರಿ ಖಂಡಿತವಾಗಿಯೂ ಅದೇನನ್ನೂ ಕೂಡ ನೀವು ಮಾಡಬೇಡಿ ಪ್ರತಿನಿತ್ಯ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದೀಪ ಆರದೇ ಇರುವ ಹಾಗೆ ನೋಡಿಕೊಳ್ಳಿ ಆ ಒಂದು ಮನೆಯಲ್ಲಿ ಎಷ್ಟೊಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಖಂಡಿತವಾಗಿಯೂ ನಿಮಗೆ ಅರ್ಥವಾಗುತ್ತೆ ಹಾಗಿದ್ರೆ ಆ ಒಂದು ದೀಪವನ್ನು ಯಾವ ರೀತಿಯಲ್ಲಿ ಹಚ್ಚಿಡಬೇಕು ಅಂತಂದರೆ ಖಂಡಿತವಾಗಿಯೂ ನೋಡಿ ಎಷ್ಟೋ ಜನ ಒಂಟಿ ದೀಪವನ್ನು ಹಚ್ಚಿರಿ ಖಂಡಿತವಾಗಿಯೂ ಹಚ್ಚಬೇಡಿ ಅದು ನಂದಾದೀಪವಾಗಿದ್ದರೆ ಖಂಡಿತವಾಗಿಯೂ ಅದು ಒಂದೇ ದೀಪವನ್ನು ಇಟ್ಟು ಮನೆಯಲ್ಲಿ ಸದಾಕಾಲ ಒಂದು ದೀಪಜ್ವಲನೆಯನ್ನು ಮಾಡಬಹುದು ಖಂಡಿತವಾಗಿಯೂ ಕೆಲವಿಷ್ಟು ಸಮಯದಲ್ಲಿ ಮಾತ್ರ ನೀವು ದೀಪವನ್ನು ಹಚ್ಚುತ್ತೀರಿ ಅಂತಂದರೆ ಕನಿಷ್ಠ ಪಕ್ಷ ಎರಡು ದೀಪವನ್ನು ಹಚ್ಚತಕ್ಕಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ಳಿ ಎಷ್ಟೋ ಜನ ಕೈಕಾಲು ಮುಖವನ್ನು ತೊಳೆದು ಬೆಳಿಗ್ಗೆ ಮತ್ತು ಸಾಯಂಕಾಲ ದೀಪ ಹಚ್ಚಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಳ್ತೀರಿ ಆ ದೀಪ ಎಷ್ಟೋ ತುರಿಯುತ್ತೋ ಅಷ್ಟೋ ತುರಿಲಿ ಹೇಳ್ತಕ್ಕಂಥ ಒಂದು ಭಾವನೆಯಿಂದ ಸಂಪೂರ್ಣವಾಗಿ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ತೀರಿ ಹಾಗೆ ದೀಪವನ್ನು ಹಚ್ಚತಕ್ಕಂಥವರಿಗೆ ಖಂಡಿತವಾಗಿಯೂ ಈ ಒಂದು ರೂಲು ಖಂಡಿತವಾಗಿಯೂ ಅಪ್ಲಿಕೇಬಲ್ ಆಗೋದು

ಎರಡು ದೀಪವನ್ನು ಕನಿಷ್ಠ ಪಕ್ಷ ಹಚ್ಚಲೇಬೇಕು ಸಂಪೂರ್ಣವಾಗಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಮನೆಯಲ್ಲಿ ದೀಪಜ್ವಲನೆಯನ್ನು ಮಾಡ್ತೀರಿ ಅಂತಂದ್ರೆ ಖಂಡಿತವಾಗಿಯೂ ಅದನ್ನೇ ನಂದಾ ದೀಪ ಅಂತ ಹೇಳ್ತೇವೆ ಅಂತಹ ಸಂದರ್ಭದಲ್ಲಿ ಒಂದೇ ದೀಪವಾದರೂ ಕೂಡ ಅದಕ್ಕೆ ದೋಷವಿಲ್ಲ ಹೇಳುವಂಥದ್ದನ್ನು ಹೇಳ್ತೇವೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ದೀಪವನ್ನು ಹಚ್ಚತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಮೂರು ಬತ್ತಿಯನ್ನು ಹಾಕ್ತೀರಿ ಅಥವಾ ಒಂದೇ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚುತ್ತೀರಿ ಖಂಡಿತವಾಗಿಯೂ ಆ ರೀತಿಯಲ್ಲಿ ಹಚ್ಚಕೂಡದು ಯಾಕೆಂದ್ರೆ ಅದು ಅಪಶಕುನದ ಒಂದು ಸೂಚಕ ಅಥವಾ ಮನೆ ಏನೋ ಸಮಸ್ಯೆಗಳಾಗ್ತಕ್ಕಂಥದ್ದು ನಿಶ್ಚಯ ಆ ರೀತಿಯಲ್ಲಿ ದೀಪವನ್ನು ಒಂದು ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಎರಡು ಬತ್ತಿಯನ್ನು ಅಥವಾ ನಾಲ್ಕು ಬತ್ತಿಯನ್ನು ಹಾಕಿ ದೀಪವನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅದರಿಂದ ಖಂಡಿತವಾಗಿಯೂ ಮನೆಯಲ್ಲಿ ಶುಭವಾಗುತ್ತೆ ಯಾಕೆಂದ್ರೆ ಅಪರ ಕರ್ಮಗಳನ್ನು ಮಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ಅಪರ ಕ್ರಿಯೆಯನ್ನು ಒಂದು ಸಂದರ್ಭದಲ್ಲಿ ಒಂಟು ಬತ್ತಿಯ ದೀಪವನ್ನು ಹಚ್ಚುತ್ತಾರೆ ಮೂರು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚುತ್ತಾರೆ ಯಾವ ಸಂದರ್ಭದಲ್ಲಿ ಅಂತಂದ್ರೆ ಯಾರಿಗೋ ತೊಂದರೆಯನ್ನು ಮಾಡತಕ್ಕಂತಹ ಒಂದು ಪೂಜೆಯನ್ನು ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ವಾಮಾಚಾರಾದಿ ಪ್ರಯೋಗಗಳನ್ನು ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಆ ಒಬ್ಬ ಮಾಂತ್ರಿಕನು ಮೂರು ಬತ್ತಿಯ ದೀಪವನ್ನು ಹಚ್ಚಿ ಆ ಒಂದು ದೇವತಾ ಆರಾಧನೆಯನ್ನು ಮಾಡ್ತಾನೆ ಹಾಗಿದ್ದರೆ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಮನೆಯನ್ನು ಬೆಳಗಿಸುವುದಕ್ಕೋಸ್ಕರವಾಗಲ್ವೇ ಹಾಗಿದ್ದರೆ ಕನಿಷ್ಠ ಪಕ್ಷ ಎರಡು ಬತ್ತಿಯ ದೀಪವನ್ನು ಹಚ್ಚಿ ಅಥವಾ ನಾಲ್ಕು ಬತ್ತಿಯ ದೀಪವನ್ನು ಹಚ್ಚತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಹಾಗಿದ್ರೆ ನಾಲ್ಕು ಬತ್ತಿಯ ದೀಪವನ್ನು ನಾಲ್ಕು ಕಡೆ ಹಚ್ಚತಕ್ಕಂಥದ್ದಲ್ಲ ಖಂಡಿತವಾಗಿಯೂ ಒಂದೇ ಕಡೆ ಹಚ್ಚಿದರೂ ಕೂಡ ಚಿಂತೆ ಇಲ್ಲ ಆ ಒಂದು ನಾಲ್ಕು ಬತ್ತಿಗಳನ್ನು ಚೆನ್ನಾಗಿ ಹೊಸೆದು ಬಿಟ್ಟು ಅಥವಾ ಎರಡು ಬತ್ತಿಗಳನ್ನು ಚೆನ್ನಾಗಿ ಹೊಸೆದು ಬಿಟ್ಟು ದೀಪವನ್ನು ಹಚ್ಚಿ ಮನೆಯಲ್ಲಿ ಎರಡು ದೀಪವನ್ನು ಹಚ್ಚತಕ್ಕಂಥ ಒಂದು ಸಂಕಲ್ಪವನ್ನು ನೀವು ಮಾಡಿದ್ದೀರಿ ಅಂತಂದರೆ ಖಂಡಿತವಾಗಿಯೂ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇನ್ನೊಂದು ಎಣ್ಣೆಯ ದೀಪವನ್ನು ಹಚ್ಚಿ ಹಾಗಿದ್ರೆ ಯಾವ ರೀತಿಯಲ್ಲಿ ಇಡಬೇಕು ಯಾವ ಕ್ರಮದಲ್ಲಿ ಇಡಬೇಕು ಅಂತಂದ್ರೆ ನೋಡಿ ಅದಕ್ಕೆ ಶಾಸ್ತ್ರವೇ ಒಂದು ಮಾತನ್ನು ಹೇಳುತ್ತೆ ತೈಲ ದೀಪಸ್ತು ವಾಮತಃ ಅಂತ ತೈಲ ದೀಪಸ್ತು ವಾಮತಃ ಅಂತಂದ್ರೆ ಏನು ದೇವರ ಎಡಭಾಗಕ್ಕೆ ಎಣ್ಣೆ ಹಚ್ಚಿದಂತಹ ಒಂದು ದೀಪವನ್ನು ದೇವರ ಬಲಭಾಗಕ್ಕೆ ತುಪ್ಪದ ಒಂದು ದೀಪವನ್ನು ಹಚ್ಚಬೇಕು ಅಳತಕ್ಕಂಥದ್ದು ಶಾಸ್ತ್ರಾಧಾರ ಹಾಗಿದ್ದರೆ ಸಂಪೂರ್ಣವಾಗಿ ಈ ಒಂದು ದೀಪದ ಮಹತ್ವತೆಗಳನ್ನು ದೀಪದ ಒಂದು ಪಾವಿತ್ರ್ಯತೆಯನ್ನು ತಿಳಿಸಿಕೊಟ್ಟಿದ್ದೇನೆ ಈ ಒಂದು ಕ್ರಮದಲ್ಲಿ ಪ್ರತಿನಿತ್ಯ ಮನೆಯಲ್ಲಿ ನಂದಾ ದೀಪವನ್ನಾಗಲಿ ಜೋಡಿ ದೀಪವನ್ನಾಗಲಿ ಖಂಡಿತವಾಗಿಯೂ ಪ್ರತಿನಿತ್ಯ ಹಚ್ಚಿ ಆ ಒಂದು ದೇವರನ್ನು ಪ್ರಾರ್ಥಿಸ್ತಕ್ಕಂಥ ಒಂದು ಪರಿಪಾಠವನ್ನು ರೂಢಿಯನ್ನು ಮಾಡಿಕೊಳ್ಳಿ ಜೀವನದಲ್ಲಿ ಒಂದು ವಿಶೇಷವಾದಂತಹ ಒಂದು ದೈವಾನುಗ್ರಹವಂತೂ ನಿಮಗೆ ದೊರಕತಕ್ಕಂಥದ್ದು ಸತ್ಯ ಹೇಳ್ತಕ್ಕಂಥದ್ದೇ ಇವತ್ತಿನ ದಿನವಿಶೇಷತೆಯಾಗಿದ್ದರೆ ಇದೇ ರೀತಿಯಾದಂತಹ ಇನ್ನೊಂದು ಹೊಸ ವಿಚಾರವನ್ನಿಟ್ಟು ನಾಳೆಯ ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ ಹಾಗಿದ್ರೆ ಈ ಒಂದು ಕಾರ್ಯಕ್ರಮ ತಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ನಿಜವಾಗಿಯೂ ಇಷ್ಟವಾಗಿದ್ದಲ್ಲಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದನ್ನು ಮರೀಬೇಡಿ ಈ ಒಂದು ಕಾರ್ಯಕ್ರಮದ ಲಿಂಕನ್ನು ಶೇರ್ ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ ಹೇಳ್ತಕ್ಕಂಥ ವಿನಂತಿಯ ಮೇರೆಗೆ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ